ಗೆಳೆಯ ಲಕ್ಷ್ಮೀಕಾಂತ್ ನನಗೆ 2005 ಪರಿಚಯ. ಅವರು ಅಮೆರಿಕದಲ್ಲಿದ್ದಾಗಲಿಂದನು ಅವರೊಂದು ಮಾಡಿದ್ದಾರೆ ಅಂದಾಗ ಸಾಮಾನ್ಯವಾಗಿ ಇದು ಸದಭಿರುಚಿ ಇದಾಗಿರುತ್ತೆ, ಆಫ್ ಬೀಟ್ ಆಗಿರುತ್ತೆ ಅನ್ನುವಂತಹ ಒಂದು ಕಲ್ಪನೆ ಇತ್ತು. ಇವತ್ತು ನೋಡಿದಾಗ ಅದು ನಿಜಕ್ಕೂ ಒಂದು ಒಳ್ಳೆಯ ಸಬ್ಜೆಕ್ಟ್, ಕನ್ನಡಕ್ಕೆ ಬಹಳ ಅಪರೂಪವಾದಂತಹ ಸಬ್ಜೆಕ್ಟು. ಇಂತಹ ಕೆಲವೊಂದು ಏನು ವಿದ್ಯಾರ್ಥಿನಿ ಮತ್ತು ಗುರುಗಳ ಮಧ್ಯೆ ನಡೆಯುವಂಥ ಒಂದು ಪ್ರೇಮ ಪ್ರಕರಣದ ತರಹದ ಕಥೆಯನ್ನು ಕನ್ನಡದಲ್ಲಿ ತೆಗೆದುಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡುವಂತಹ ನಿರ್ದೇಶಕರಾಗಲಿ ಇದಾಗಲಿ ಬಹಳ ಅಪರೂಪ. ಹಿಂದೆ ಪುಟ್ಟಣ್ಣ ಕಣಗಾಲರವರ ಸಮಯದಲ್ಲಿ ಆ ಥರದ ಕೆಲವೊಂದು ಬೋಲ್ಡ್ ಆದಂತಹ ಕಥೆಗಳನ್ನು ತೆಗೆದುಕೊಳ್ತಾ ಇದ್ದರು. ಇದ್ರ ಜೊತೆಗೆ ಇಲ್ಲಿ ಕನ್ನಡ ಭಾಷೆ, ಅದರ ಅಭಿಮಾನ, ಉಳಿಸು ಬೆಳೆಸೋದ್ರ ಬಗ್ಗೆ ಎಲ್ಲ ಅವರು ಸಹಜವಾಗಿ ಟೋಟಲ್ ಕನ್ನಡದ ಅವತ್ತಿನಿಂದನೂ ಅವರು ತುಂಬ ಒಂದು ರೀತಿಯ ತಮ್ಮದೇ ಆದಂಥ ಸಾತ್ವಿಕವಾಗಿ ಉಗ್ರವಾದ ಕನ್ನಡ ಪರ ಕೆಲಸಗಳನ್ನು ಮಾಡ್ತಾ ಬರ್ತಿದ್ದಾರೆ. ಅದು ಈ ಸಿನಿಮಾದಲ್ಲಿ ಎದ್ದು ಕಾಣಿಸಿದೆ. ಹಿಂಸೆ, ಅಶ್ಲೀಲತೆ ಇವ್ಯಾವೂ ಇಲ್ಲದಂತಹ ಒಂದು ಸದಭಿರುಚಿಯ ಚಿತ್ರ, ಆದರೆ ಒಂದು ವಿರಾಮದಲ್ಲಿ ನೋಡಬೇಕಾದಂತಹ ಚಿತ್ರ.